ಸೀತಾಫಲದ ಬಗ್ಗೆ ಕೆಲವೊಂದು ಮಾಹಿತಿಯನ್ನು ನಿಮಗೆ ನೀಡ್ತೀನಿ. ಈ ಸೀತಾಫಲ ಏನು ಅಂತಂದರೆ, ಈಗ ನಮ್ಮ ಆ ಕಡೆ ದಕ್ಷಿಣ ಕರ್ನಾಟಕದಲ್ಲೆಲ್ಲ ಈ ರಾಮನಗರದ ಅಲ್ಲಲ್ಲೆಲ್ಲವೇ ಈ ಕಾಡಲ್ಲಿ ಬೆಟ್ಟ ಗಿಟ್ಟಗಳಲ್ಲಿ ಬೆಳೆಯುತ್ತೆ. ಈಗ ನಾವು ಉತ್ತರ ಕರ್ನಾಟಕಕ್ಕೆ ಬಂತು ಅಂತಂದರೆ ಕೆಲವರೆಲ್ಲ ಅದನ್ನು ಕಮರ್ಷಿಯಲಾಗಿ ಬೆಳೀತಾರೆ, ಆದರೂ ಕೂಡ ಅಲ್ಲಿ ಇಲ್ಲಿ ಬೆಳೀತಾ ಇದ್ದಾರೆ. ಅಂದರೆ ಕಾಡುಗಳಲ್ಲಿ ಬೆಟ್ಟಗಳಲ್ಲಿ ಅಂದರೆ ವೈಲ್ಡ್ ಆಗಿ ಬೆಳೆಯುವಂಥದ್ದು ಜಾಸ್ತಿ ಆಗಿದೆ. ಭಾಳಷ್ಟು ಸುಧಾರಿತ ತಳಿಗಳು ಕೂಡ ಇದರಲ್ಲಿ ಇದ್ದಾವೆ. ಇದರಲ್ಲಿ ನಾವು ಸೀತಾಫಲ ಹಣ್ಣಾದಾಗ ಏನಾಗುತ್ತೆ ಅಂದರೆ ಆ ಮೇಲ್ಗಡೆ ಸ್ವಲ್ಪ ಬಣ್ಣ ಎಲ್ಲವೋ ತಿಳಿ ಹಸಿರಿಗೆ ಬರುತ್ತೆ, ಸ್ವಲ್ಪ ಹಳದಿ ಥರ ಇರುತ್ತೆ. ಆ ಎರಡು ಇರ್ತಾವಲ್ಲ ಆ ಮಧ್ಯಭಾಗದಲ್ಲಿ ವ್ಯಾಲಿ ಅಂತ ಕರಿತೀವಿ, ಅದು ಕೂಡ ಹಳದಿಯ ಬಣ್ಣಕ್ಕೆ ಬರುತ್ತೆ. ಅದು ಕಾಯಿ ಹಣ್ಣಾಗಿದೆ ಅಂತ ಒಂದು ಅಂತ. ಅದು ಇಲ್ಲಿ ನಾವು ಸಂಸ್ಕರಣೆಯನ್ನು ಮಾಡಕ್ಕೆ ಹೋದಾಗ ಆಗುವಂತ ಸಮಸ್ಯೆ ಏನು ಅಂತಂದ್ರೆ, ಒಂದು ಬೀಜಗಳು ತುಂಬಾನೇ ಜಾಸ್ತಿ ಇರುತ್ತೆ, ಬೀಜಗಳನ್ನ ಸಪರೇಟ್ ಬೇರ್ಪಡೆ ಮಾಡುವುದು ತುಂಬಾ ಕಷ್ಟ. ಮತ್ತೆ ಇನ್ನೊಂದು ಏನು ಅಂತಂದ್ರೆ, ಆ ತಿರುಳನ್ನ ನಾವು ತಗೊಂಡಾದ್ಮೇಲೆ ಸ್ವಲ್ಪ ಹೊತ್ತಿಗೆ ಅದು ಕಂದು ಬಣ್ಣಕ್ಕೆ ಬಂದ್ಬಿಡುತ್ತೆ, ಆ ಕಂದು ಬಣ್ಣಕ್ಕೆ ಬರದಂಗೆ ಮಾಡಬೇಕು. ಮತ್ತೆ ಇನ್ನೊಂದು ಸಮಸ್ಯೆ ಏನು ಅಂತಂದ್ರೆ, ಅದು ಅಕಸ್ಮಾತ್ ಅದನ್ನ ಹಾಳಾಗ್ದಂಗೆ ನಾವು ಶೇಖರಣೆ ಮಾಡಿಟ್ಕೋಕೆ ಅಂದ್ಬಿಟ್ಟು ಸ್ವಲ್ಪ ಬಿಸಿ ಮಾಡಕ್ ಹೋಗ್ತು ಅಂತಂದ್ರೆ, ಸುಮಾರು ಒಂದು 60-65 ಡಿಗ್ರಿಗೆ ಅದನ್ನ ಬಿಸಿ ಮಾಡ್ತು ಅಂದ್ರೆ ಕಹಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದರಿಂದ ಸ್ವಲ್ಪ ಇದನ್ನ ಸಂಸ್ಕರಣೆ ಮಾಡೋಕ್ಕೆ ತುಂಬಾನೇ ಕಷ್ಟ ಆಗ್ತಾ ಇದೆ. ಓಕೆ, ಇಲ್ಲಿ ನಾವು ನೋಡ್ತಾ ಇದ್ದೀರಲ್ಲ ಸೀತಾಫಲ ಹಣ್ಣು, ಎಡಗಡೆ ಭಾಗದಲ್ಲಿ ಇರುವಂಥದ್ದು ಇನ್ನು ಕಾಯಿ, ಬಲಗಡೆ ಭಾಗದಲ್ಲಿ ಇರುವಂಥದ್ದು ಹಣ್ಣು. ಹಣ್ಣಾದಾಗ ತಿಳಿ ಹಸಿರು ಬಣ್ಣಕ್ಕೆ ಬರುತ್ತೆ, ಮತ್ತೆ ಅದು ಏನು ಎರಡು ಭುಜಗಳು ಇರ್ತವಲ್ಲ ಅದ್ರ ದಾರಿ ಏನಿದೆಯಲ್ಲ ಅಲ್ಲೆಲ್ಲವೂ ಹಳದಿ ಬಣ್ಣಕ್ಕೆ ತಿರುಗಿರುತ್ತೆ. ಈಗ ನಾನು ಆವಾಗಲೇ ಹೇಳಿದೆ, ಈಗ ತುಂಬಾನೇ ಬೀಜಗಳು ಇರ್ತವೆ, ಬೀಜಗಳನ್ನ ತೆಗೆಯೋದು ತುಂಬಾನೇ ಕಷ್ಟ, ಜೊತೆಗೆ ಅದು ಕಂದು ಬಣ್ಣಕ್ಕೆ ಬಂದ್ಬಿಡುತ್ತೆ ಅಂತಂದ್ಬಿಟ್ಟು ತಿರುಳು. ಅದಕ್ಕೆ ಈ ಕಂದು ತಿರುಳು ಕಂದು ಬಣ್ಣಕ್ಕೆ ಬರ್ದನೆ ಸುಲಭವಾಗಿ ಬೀಜವನ್ನ ತೆಗಿಲಿಕ್ಕೆ ಅಂತಂದ್ಬಿಟ್ಟು ನಮ್ಮ ಇಲ್ಲಿ ಪಂಜಾಬ್ನಲ್ಲಿ ಲುಧಿಯಾನ ಅಂತ ಇದೆ, ಅಲ್ಲಿ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಪೋಸ್ಟ್ ಹಾರ್ವೆಸ್ಟ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ ಅಂತ ಒಂದು ಸಂಸ್ಥೆ ಇದೆ. ಅವ್ರದ್ದು ಮುಖ್ಯ ಏನು ಅಂತಂದ್ರೆ ಈ ಮಿಷಿನ್ಗಳನ್ನ ಡೆವಲಪ್ ಮಾಡುವಂಥದ್ದು. ಅವರು ಒಂದು ಮಿಷಿನ್ನ ಡೆವಲಪ್ ಮಾಡಿದ್ದಾರೆ, ಇದರಲ್ಲಿ ನಾವು ಇಡೀ ಹಣ್ಣನ್ನು ನಾವು ಮಿಷಿನ್ ಒಳಗಡೆ ಹಾಕ್ತು ಅಂತಂದ್ರೆ ಅದು ಕಟ್ ಮಾಡಿ ಅದಾದ ನಂತರ ಅದನ್ನ ಬೀಜಗಳನ್ನ ಬೇರ್ಪಡಿಸುತ್ತೆ, ಮತ್ತೆ ತಿರುಳು ಕೂಡ ಕಂದು ಬಣ್ಣಕ್ಕೆ ಬರೋದಿಲ್ಲ, ಬಹಳ ಬೇಗನೆ ನಮ್ಗೆ ತಿರುಳುಗಳನ್ನ ತಗೋಬಹುದು. ಕೆಲವು ಕಡೆ ನಾವು ನೋಡಿದ್ವಿ ಈ ಪುಣೆಯಲ್ಲಿ ಎಲ್ಲವೂ ಕೂಡ ಕೆಲವರು ಈ ತರದಂತ ಮಿಷಿನ್ಗಳನ್ನ ಮಾಡಿ ಮಾರಾಟವನ್ನ ಮಾಡ್ತಾ ಇದ್ರೆ, ಯಾರಿಗಾದ್ರು ಇದು ಮಿಷಿನ್ ಅವಶ್ಯಕತೆ ಇತ್ತು ಅಂತಂದ್ರೆ ನಾನು ಇಲ್ಲಿ ಫೋನ್ ನಂಬರ್ ಕೂಡ ಕೊಟ್ಟಿದ್ದೀನಿ, ಆ ಫೋನ್ ನಂಬರ್ಗೆ ನೀವು ಮಾತಾಡ್ತು ಅಂತಂದ್ರೆ ಅವರು ನಿಮ್ಗೆ ಮಿಷಿನ್ನ ಕಳ್ಸಿಕೊಡುವಂತ ರೆಡಿ ಮಾಡಿ ಮಿಷಿನ್ನ ಕಳ್ಸಿಕೊಡುವಂತ ವ್ಯವಸ್ಥೆ ಕೂಡ ಮಾಡ್ತಾರೆ ಅವರು. ರಂಜಿತ್ ಸಿಂಗ್ ಅಂತಂದ್ಬಿಟ್ಟು ಅಲ್ಲಿ ಅವರು ಸೈಂಟಿಸ್ಟ್ ಆಗಿದ್ದಾರೆ, ಅವ್ರದೇ ಆದಂತ ಒಂದು ವರ್ಕ್ಶಾಪ್ ಇದೆ ಅಲ್ಲಿ ಅವರು ಈ ತರ ಮಿಷಿನ್ನ ರೆಡಿ ಮಾಡಿ ಕಳ್ಸಿಕೊಡ್ತಾರೆ. ಈ ಸೀತಾಫಲದಲ್ಲಿ ನಾವು ಹೆಚ್ಚಿಗೆ ಸಂಸ್ಕರಣೆ ಅಂತಂದ್ರೆ ಬಹಳಷ್ಟು ಮಾಡುವಂಥದ್ದು ಈ ಈ ತಿರುಳನ್ನ ಸಂರಕ್ಷಣೆ ಮಾಡುವಂಥದ್ದು, ತಿರುಳನ್ನ ಸಂರಕ್ಷಣೆ ಮಾಡಿ ಅದನ್ನ ಅದರಿಂದ ಐಸ್ ಕ್ರೀಮ್ಗೆ ಹೋಗುವಂಥದ್ದು, ಕುಲ್ಫಿ ಮಾಡುವಂಥದ್ದು ಮಾಡ್ತಾರೆ. ಈಗ ಸಂರಕ್ಷಣೆ ಮಾಡಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಅಂದ್ರೆ, ಈ ಸೀತಾಫಲದ ತಿರುಳು ಅಂತ ತಗೊಂಡ್ಮೇಲೆ ಅದಕ್ಕೆ ಸೋಡಿಯಂ ಬೆಂಜೋಏಟ್ ಅಂತ ಒಂದು ರಾಸಾಯನಿಕ ಬರುತ್ತೆ, ಅಂದ್ರೆ ಸಲ್ಫೇಟ್ ತರ ಆಹಾರ ಸಂರಕ್ಷಕ. ಇದನ್ನ 1 ಕೆಜಿ ತಿರುಳಿಗೆ ಸುಮಾರು 1/2 ಗ್ರಾಮ್ಗಿಂತ ಒಂದು ಸ್ವಲ್ಪ ಕಡಿಮೆ ಹಾಕಿ ಮಿಶ್ರಣ ಚೆನ್ನಾಗಿ ಮಿಶ್ರಣ ಮಾಡಿ ಪ್ಯಾಕೆಟ್ಗೆ ಹಾಕ್ಬಿಟ್ಟು ಅದನ್ನ ನಾವು ಡೀಪ್ ಫ್ರೀಸರ್ ನಲ್ಲಿ ಅಂದ್ರೆ ಸುಮಾರು -18 ಡಿಗ್ರಿ ಸೆಲ್ಸಿಯಸ್ ಇರುವಂತ ಉಷ್ಣಾಂಶ ಇರುವಂತಹ ಫ್ರೀಸರ್ ನಲ್ಲಿ ಇಟ್ಟರೆ ಸುಮಾರು 1 ವರ್ಷಗಳ ಕಾಲ ಕೆಡದನೆ ಇಡಬಹುದು. ಇಲ್ಲ ನಮ್ಮ ಹತ್ರ ಫ್ರೀಸರ್ ಇಲ್ಲ, ಹಾಗೆ ಸಾಮಾನ್ಯ ವಾತಾವರಣದಲ್ಲಿ ಇಟ್ಕೋತೀವಿ ಅಂತಂದ್ರೆ ಸುಮಾರು 1 ಮಸ್ತು ಈ ಸೋಡಿಯಂ ಬೆಂಜೆ ಹಾಕಿ ಮಿಶ್ರಣ ಮಾಡಿ ಮಾರಾಟ ಮಾಡ್ತೀವಿ, ಪ್ಯಾಕೆಟ್ ಮಾಡಿ ಇಟ್ಕೋತು ಅಂದ್ರೆ ಸುಮಾರು 3 ತಿಂಗಳವರೆಗೂ ಕೆಡೋದಿಲ್ಲ. ಇದು ಅದನ್ನ ನಾವು ಯಾವುದೇ ರೀತಿಯ ಇವತ್ತು ಏನೇ ಪದಾರ್ಥಗಳನ್ನ ಮಾಡೋದಕ್ಕೂ ಕೂಡ ಉಪಯೋಗಿಸ್ಕೋಬಹುದು. ಇವತ್ತು ನೀವು ಆನ್ಲೈನ್ ಅಲ್ಲಿ ನೀವು ತೆಗೆದು ನೋಡ್ತು ಅಂತಂದ್ರೆ ಈ ರೀತಿ ಬರೀ ತಿರುಳನ್ನೇ ಮಾಡಿ ಮಾರಾಟ ಮಾಡುವಂತವರು ಬಹಳಷ್ಟು ಸಿಗ್ತಾರೆ. ಈ ಸೀತಾಫಲ ಹಣ್ಣಿನಿಂದ ಒಂದು ಸ್ಕ್ವಾಶ್ ಅಂತ ಅಂದ್ಬಿಟ್ಟು ಒಂದು ಪಾನೀಯವನ್ನ ನಾವು ಮಾಡ್ತೀವಿ, ಜ್ಯೂಸ್ನ. ಅಂದ್ರೆ ನೀವು ಈಗ ಪಪ್ಪಾಯದಲ್ಲಿ ನೀವು ನೋಡಿದ್ರಿ ಸಿದ್ಧ ಪಾನೀಯ, ಅದರಲ್ಲಿ ಏನು ಅಂತಂದ್ರೆ ಅದು ನೀವು ಬಾಟ್ಲು ಓಪನ್ ಮಾಡೋದು ಡೈರೆಕ್ಟ್ಗೆ ಕುಡಿಬಹುದು. ಆದ್ರೆ ಈ ಸ್ಕ್ವಾಶ್ ಅನ್ನೋದು ಏನು ಅಂತಂದ್ರೆ ನೀವು ಕುಡಿಬೇಕು ಅಂತಂದಾಗ ಅದಕ್ಕೆ ನೀರಿನ ಮಿಶ್ರಣ ಮಾಡಿ ಕುಡಿಬೇಕು. ಸುಮಾರು 3-6 ತಿಂಗಳವರೆಗೂ ಕೇಳೋದಿಲ್ಲ ಇದು. ಮತ್ತು ಮಾರುಕಟ್ಟೆಯಲ್ಲಿ ಈ ತರದಂತಹ
ಪಾನೀಯಗಳು ಬಹಳಷ್ಟು ಲಭ್ಯವಾಗಿದೆ. ಇದನ್ನು ಮಾಡಲಿಕ್ಕೆ ನಿಮಗೆ ಏನು ಬೇಕು ಅಂತಂದರೆ, ಹಣ್ಣಿನ ತಿರುಳು 1 ಕೆಜಿ, ಸಕ್ಕರೆ 1¼ ಕೆಜಿ ಅಷ್ಟು ಬೇಕು, ನಿಂಬೆ ಉಪ್ಪು 20 ಗ್ರಾಮ್ ಅಷ್ಟು, ನೀರು 1 ಲೀಟರ್ ಅಷ್ಟು, ಮತ್ತೆ ಕೆಡದನೇ ಇರಲಿಕ್ಕೆ ಅಂದ್ಬಿಟ್ಟು ಪೊಟ್ಯಾಷಿಯಂ ಮೆಟಾಬೈಸಲ್ಫೇಟ್ ಅದು 1-2 ಗ್ರಾಮ್ ಅಷ್ಟು ಬೇಕಾಗುತ್ತೆ. ಮಾಡುವಂಥ ವಿಧಾನ ಏನು ಅಂತಂದರೆ, ಫಸ್ಟು ಸಕ್ಕರೆನಲ್ಲಿ ಸಾರಿ ನೀರಿಗೆ ಸಕ್ಕರೆಯನ್ನು ಹಾಕಿ ಕರಗಿಸ್ಕೋಬೇಕು. ಇಲ್ಲಿ ಸಕ್ಕರೆ ಪ್ರಮಾಣ ಜಾಸ್ತಿ ಇರುತ್ತೆ, ಹಾಗಾಗಿ ಸುಲಭವಾಗಿ ಕರಗದಿಲ್ಲ. ಅದಕ್ಕಾಗಿ ಸ್ವಲ್ಪ ಬಿಸಿ ಮಾಡಬೇಕು ಅದನ್ನು, ಸ್ವಲ್ಪ ಸಕ್ಕರೆಯನ್ನು ತಿರುಗಿಕೊಳ್ತಾ ಬಿಸಿ ಮಾಡಬೇಕು. ತಿರುಗಲಿಲ್ಲ ಅಂತಂದರೆ ಕೆಳಗಡೆ ತಳ ಹಿಡಿದ್ಬಿಡುತ್ತೆ, ಆವಾಗ ತಳ ಹಿಡಿತು ಅಂದರೆ ಕಹಿ ಬರುತ್ತೆ. ಸ್ವಲ್ಪ ಬಿಸಿ ಮಾಡ್ತು ಅಂದರೆ ಅದು ಸಂಪೂರ್ಣವಾಗಿ ಕರಗೋಗುತ್ತೆ. ಇಲ್ಲಿ ಯಾವುದೇ ಕಾರಣಕ್ಕೂ ಕುದಿಸಬೇಕಾದಂಥ ಅವಶ್ಯಕತೆ ಇರೋದಿಲ್ಲ. ಸಕ್ಕರೆ ಸಂಪೂರ್ಣ ಕರಗಾದ ಮೇಲೆ ಅದಕ್ಕೆ ನಿಂಬೆ ಉಪ್ಪನ್ನು ಹಾಕಿ ಕರಗಿಸ್ಬೇಕು. ಅದು ಕರಗಾದ ಹಾಕಿ ಸೋಸ್ಕೋಬೇಕು, ಯಾಕೆ ಅಂದರೆ ಸಕ್ಕರೆನಲ್ಲಿ ಕಲ್ಮಶಗಳು ಇರುತ್ತೆ. ಸೋಸ್ಕೊಂಡಂಥ ಸಕ್ಕರೆ ದ್ರಾವಣಕ್ಕೆ ಹಣ್ಣಿನ ತಿರುಳನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಸ್ಕ್ವಾಶು ರೆಡಿ ಆಯಿತು. ಅದು ಕೆಡ್ದೇ ಇರಬೇಕು ಅಂತಂದರೆ ಈ ಪೊಟ್ಯಾಸಿಯಂ ಮೆಟಾಬೈಸ್ ಸಲ್ಫೇಟ್ನ ಹಾಕಬೇಕು. ಸ್ವಲ್ಪ ಪ್ರಮಾಣದ ಜ್ಯೂಸ್ನ ಒಂದು ಬಟ್ಟಲಿನಲ್ಲಿ ತಗೊಂಡು ಅದಕ್ಕೆ ಈ KMSನ ಹಾಕಿ ಮಿಶ್ರಣ ಮಾಡಿ ಅದನ್ನು ಉಳಿದ ಭಾಗಕ್ಕೆ ಹಾಕಿ ಮಿಶ್ರಣ ಮಾಡಬೇಕು. ಮಿಶ್ರಣ ಮಾಡಿದ ತಕ್ಷಣನೇ ಅದನ್ನು ಏನು ಮಾಡಬೇಕು ಅಂದರೆ, ಈ ನಮ್ಮ ಫುಡ್ ಗ್ರೇಡ್ದೇ ಪ್ಲಾಸ್ಟಿಕ್ ಬಾಟ್ಲುಗಳು ಬರುತ್ತೆ, ಪೆಟ್ ಬಾಟಲ್ ಅಂತ ಕರಿತೀವಿ, ಆ ಪೆಟ್ ಬಾಟಲ್ಗೆ ಅದನ್ನು ಹಾಕಿ ಮುಚ್ಚಣವನ್ನು ಮುಚ್ಚಿಬಿಡಬೇಕು. ಮುಚ್ಚಿಬಿಡ್ತು ಅಂತಂದರೆ ಕನಿಷ್ಠ ಅಂದರೂ 3 ತಿಂಗಳುಗಳ ಕಾಲ ಇದು ಕೆಡೋದಿಲ್ಲ, ಸಾಮಾನ್ಯ ವಾತಾವರಣದಲ್ಲೇ ಇಡ್ಬೋದು. ಬೇಕು ಅಂತಂದಾಗ ಒಂದು ಪ್ರಮಾಣಕ್ಕೆ 3-4 ಪ್ರಮಾಣದಷ್ಟು ತಣ್ಣಗಿರುವಂಥ ನೀರನ್ನ ಸೇರಿಸ್ಕೊಂಡು ಕುಡಿಬೇಕಾಗುತ್ತೆ. ಮತ್ತೆ ಇದಲ್ದೇ ಕುಲ್ಫಿ ಮಾಡುವಂಥದ್ದು, ಕೆಲವು ಬೇಕರಿಗಳು ಎಲ್ಲ ಇತ್ತು ಅಂತಂದರೆ ಇವರಿಗೆ ಬಾಳೆ ಅಥವಾ ಐಸ್ ಪಾರ್ಲರ್ಗಳು ಇತ್ತು ಅಂದರೆ ಬಾಳೆ ಸುಲಭ, ಅವ್ರಿಗೆ ಜಸ್ಟ್ ನೀವು ಹಣ್ಣಿನ ತಿರುಳು ತಗೊಂಡು ಕೊಟ್ಬಿಟ್ರು ಅಂದರೆ ಕುಲ್ಫಿ ಮಾಡ್ತಾರೆ. ಜಸ್ಟ್ ನೀವು ಮಾಮೂಲಿ ಅಂದರೆ ವಿಧಾನ ಏನು ಬೇರೆ ಕುಲ್ಫಿ ಮಾಡೋದಕ್ಕಿಂತ ಇದು ಭಿನ್ನ ಏನಿಲ್ಲ. ಬೇರೆ ಕುಲ್ಫಿನಲ್ಲಿ ಏನಂತಂದರೆ ಹಾಲು ಸಕ್ಕರೆ ಸ್ವಲ್ಪ ಮಿಲ್ಕ್ ಪೌಡ್ರು ಇವನ್ನೆಲ್ಲ ಸೇರಿಸಿರ್ತಾರೆ, ಅದ್ರ ಜೊತೆಗೆ ಸ್ವಲ್ಪ ಅನಾನಸ್ ಇದು ಸೀತಾಫಲದ್ದು ಹಣ್ಣಿನ ತಿರುಳನ್ನು ಮಿಕ್ಸ್ ಮಾಡಿಬಿಟ್ಟು ನಾವು ಕುಲ್ಫಿಯನ್ನು ಮಾಡುವಂಥದ್ದು. ಜೊತೆಗೆ ಈ ಸೀತಾಫಲದಿಂದ ನಾವು ತಿರುಳನ್ನ ತಗೊಂಡ ಮೇಲೆ ಬೀಜ ತುಂಬ ಬಹಳಷ್ಟು ಬೀಜಗಳು ಸಿಗ್ತವೆ, ನಾವು ಬೀಜಗಳನ್ನ ಎಸಿಬೇಕಾದಂಥ ಅವಶ್ಯಕತೆ ಇಲ್ಲ. ಅದನ್ನ ಕುಟ್ಟಿ ನಾವು ಪುಡಿ ಮಾಡಿ ಆದ್ಮೇಲೆ ಅದನ್ನ ಕುದಿಸಿ ನಾವು ನೀರಿನಲ್ಲಿ ಎಣ್ಣೆ ತೆಗಿತು ಅಂತಂದ್ರೆ ಎಣ್ಣೆಗೂ ಕೂಡ ಬಹಳಷ್ಟು ಬೇಡಿಕೆ ಇದೆ. ಇವತ್ತು ಬರೀ ಬೀಜನೇ ನೀವು ಸಂಗ್ರಹಣೆ ಮಾಡಿ ಮಾರಾಟ ಮಾಡ್ತೀನಿ ಅಂತಂದ್ರೆ ಬೇಡಿಕೆ ಇದೆ. ಯಾಕೆ ಅಂದ್ರೆ ಈ ಎಣ್ಣೆಯಲ್ಲಿ ಬಹಳಷ್ಟು ಔಷಧೀಯ ಗುಣಗಳು ಇದ್ದಾವೆ. ಈ ಮುಖಕ್ಕೆಲ್ಲ ಅದನ್ನ ಮೈಗೆಲ್ಲ ಹಚ್ಕೋತು ಅಂದ್ರೆ ಚರ್ಮದ ಕಾಂತಿ ಜಾಸ್ತಿ ಆಗುತ್ತೆ, ರೋಗಗಳು ಇತ್ತು ಅಂದ್ರೆ ಹೋಗುತ್ತೆ, ಮತ್ತೆ ಕೆಲವೊಂದು ಬೇರೆ ಬೇರೆ ಔಷಧಿಗಳನ್ನ ತಯಾರಿ ಮಾಡ್ಲಿಕ್ಕೂ ಕೂಡ ಈ ಎಣ್ಣೆಯನ್ನ ಉಪಯೋಗಿಸ್ತಾರೆ. ಹಾಗಾಗಿ ಈ ಸೀತಾಫಲದ ಬೀಜಕ್ಕೆ ಮತ್ತೆ ಅದಕ್ಕೆ ಎಣ್ಣೆಗೂ ಕೂಡ ಹೆಚ್ಚಿನ ಬೇಡಿಕೆ ಇದೆ. ಇವಿಷ್ಟು ಪದಾರ್ಥಗಳನ್ನ ಕೂಡ ನೀವು ಮಾಡಬಹುದು. ಮತ್ತೆ ಇನ್ನೊಂದು ಅಂಶ ಏನು ಅಂತಂದ್ರೆ, ನೀವು ಯಾವುದೇ ಪದಾರ್ಥಗಳನ್ನ ಸಂಸ್ಕರಣೆ ಸ್ವಲ್ಪ ವಾಣಿಜ್ಯ ಮಟ್ಟದಲ್ಲಿ ಸಂಸ್ಕರಣೆಯನ್ನು ಮಾಡ್ತೀವಿ ಅಂತಂದ್ರೆ ಒಂದು 3 ಲೈಸೆನ್ಸ್ಗಳನ್ನ ತಗೋಬೇಕಾಗುತ್ತೆ. ಒಂದು ಫುಡ್ ಇನ್ಸ್ಪೆಕ್ಟರ್ ಕಡೆಯಿಂದ FSSAI ಲೈಸೆನ್ಸ್ ಅಂತ ಕೊಡ್ತಾರೆ. ಅಂದರೆ ಈಗ ದೊಡ್ಡ ಹಾಸ್ಪಿಟ್ಲ್ಗಳಲ್ಲಿ ಫುಡ್ ಇನ್ಸ್ಪೆಕ್ಟರ್ ಅಂತ ಇರ್ತಾರೆ. ಅಲ್ಲಿ ಅವ್ರಿಗೆ ಒಂದು ಅಪ್ಲಿಕೇಶನ್ ತಗೊಂಡು 100 ರೂಪಾಯಿ ಫೀಸ್ ಕಟ್ತು ಅಂತಂದರೆ ಒಂದು ಲೈಸೆನ್ಸ್ ನಂಬರ್ ಕೊಡ್ತಾರೆ. ಆ ಲೈಸೆನ್ಸ್ ನಂಬರ್ನ ನೀವೇನು ಪದಾರ್ಥವನ್ನು ಮಾಡ್ತಿರಲ್ಲ ಅದರ ಲೇಬಲ್ ಮೇಲೆ ನಮೂದಿಸಿ ಮಾರಾಟವನ್ನು ಮಾಡಬೇಕಾಗುತ್ತೆ. ಒಂದು ಇನ್ನೊಂದು ವೆಯ್ಟ್ಸ್ ಆ್ಯಂಡ್ ಮೆಜರ್ಮೆಂಟ್ಸ್ ಅಂತ, ತೂಕ ಎಲ್ಲ ಸರಿಯಾಗಿದೆ ಅನ್ನೋದಕ್ಕೆ ಒಂದು ಲೈಸೆನ್ಸ್ ತಗೋಬೇಕಾಗುತ್ತೆ. ಮತ್ತು ಪ್ಯಾಕೇಜ್ದು ಒಂದು ಲೈಸೆನ್ಸು, ಅದಕ್ಕೆ ಆದಂಥ ಸಂಬಂಧಪಟ್ಟಂಥ ಸಂಸ್ಥೆಗಳು ಇದ್ದಾವೆ, ಅಧಿಕಾರಿಗಳು ಇದ್ದಾರೆ. ಈ ಪ್ಯಾಕೇಜ್ ಏನಕ್ಕೆ ಅಂದರೆ ನೀವು ಆಹಾರಕ್ಕೆ ಸೂಕ್ತವಾಗಿರುವಂಥ ಪ್ಯಾಕೆಟ್ಗಳನ್ನೇ ಉಪಯೋಗಿಸ್ತಾ ಇದ್ದೀರಾ, ಆಹಾರದ ಮೇಲೆ ಯಾವುದು ಯಾವುದೇ ರೀತಿ ದುಷ್ಪರಿಣಾಮ ಬೀರೋದಿಲ್ಲ ಅಂತ ಹೇಳೋದಕ್ಕೆ ಒಂದು ಲೈಸೆನ್ಸ್ನ ತಗೋಬೇಕಾಗುತ್ತೆ. ಈ 3 ಲೈಸೆನ್ಸ್ನ ತಗೊಂಡು ವಾಣಿಜ್ಯ ಪ್ರಮಾಣದಲ್ಲಿ ನೀವು ಸಂಸ್ಕರಣೆಯನ್ನು ಮಾಡಿ ಮೌಲ್ಯವರ್ಧನೆ ಮಾಡಿ ಪದಾರ್ಥಗಳಿಗೆ ಹೆಚ್ಚಿನ ಲಾಭವನ್ನು ಪಡ್ಕೋಬಹುದು, ನಿಮ್ಮದೇ ಆದಂಥ ಒಂದು ಉದ್ದಿಮೆಯನ್ನು ಪ್ರಾರಂಭ ಮಾಡಬಹುದು. ಸೀತಾಫಲ, ಹಲಸು ಮತ್ತು ಪಪ್ಪಾಯದ ಬಗ್ಗೆ ಮಾಹಿತಿ.